ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಮಹಾಭಾರತ ಎನ್ನುವಂಥ ಒಂದು ಧಾರಾವಾಹಿ ದೂರದರ್ಶನದಲ್ಲಿ ಬರ್ತಾ ಇತ್ತು ಬಿ ಆರ್ ಚೋಪ್ರಾ ಅವ್ರು ಮಾಡಿತ್ತು ಈ ಮಹಾಭಾರತದ ಕಥೆಯನ್ನು ಕಾಲಪುರುಷ ಹೇಳ್ತಾ ಇದ್ದದ್ದು ಸಮಯ ಮೈ ಸಮಯ್ ಬಾತ್ಕರಹ್ ಮೈ ಸಮಯ್ ಕೆಹರಹ ಕಾಲ ಕಥೆಯನ್ನು ಹೇಳ್ತಾ ಹೋಗತ್ತೆ ಕಾಲ ಅಲ್ಲಿ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಇಡೀ ಕಥೆಯನ್ನು ವಿಸ್ತರಿಸ್ತಾ ಹೋಗುತ್ತೆ ಅದನ್ನು ಪ್ರಸ್ತುತಪಡಿಸ್ತಾ ಹೋಗುತ್ತೆ ಹರೀಶ್ ಭಿಮಾನಿ ಅನ್ನುವಂಥ ಒಬ್ಬ ಅದ್ಭುತವಾದಂಥ ಕಂಚಿನ ಕಂಠದ ಉದ್ಘೋಷಕ ಇಡೀ ಮಹಾಭಾರತದ ಕಥೆಯನ್ನು ಸಮಯದ ಸ್ವರೂಪದಲ್ಲಿ ಹೇಳ್ತಾ ಹೋಗ್ತಾ ಇದ್ದ ಮಹಾಭಾರತ ಧಾರಾವಾಹಿ ಶುರುವಾಗ್ತಾ ಇದ್ದದ್ದೇ ಮೈ ಸಮಯ ಹೂಂ ಸಮಯ ಬೋಲ್ ರಹಾ ಹೂಂ ಅಂತ ಶುರು ಆಗ್ತಾ ಇತ್ತು ಆತ ಕಥೆಯನ್ನು ವಿಸ್ತರಿಸ್ತಾ ಇದ್ದ ಯಾಕೆ ಇವತ್ತಿನ ಕಾಲಘಟ್ಟದಲ್ಲಿ ಸಮಯವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ನಮ್ಮ ಕಣ್ಣೆದುರಿಗೆ ನಡೆದಂಥ ವಿದ್ಯಮಾನವನ್ನು ಸಮಯದ ಅಳತೆ ಗೋಲಿನಲ್ಲಿಟ್ಟು ಇವತ್ತು ನಾವು ನೋಡಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿರೋದು ಇವತ್ತಿನ ರಾಜಕೀಯ ಪಡಸಾಲೆಯಲ್ಲಿ ಕೇವಲ ಒಂದು ನಾಲ್ಕೈದು ತಿಂಗಳ ಹಿಂದೆ ಹೋಗಿ ಜೂನ್ ನಾಲ್ಕು ಭಾರತ ದೇಶದಲ್ಲಿ ರಾಜಕೀಯ ವಿಪ್ಲವ ಸಂಬಂಧಿ ಸಂಭವಿಸಿದಂಥ ಸಮಯ ಯಾವ ನರೇಂದ್ರ ಮೋದಿ ನೂರು ಸೀಟುಗಳಿಗಿಂತ ಹೆಚ್ಚಿನ ಸೀಟುಗಳನ್ನು ಪಡಿತಾರೆ ಅಂತ ಈ ದೇಶದ ರಾಷ್ಟ್ರಭಕ್ತರು ರಾಷ್ಟ್ರಾಭಿಮಾನಿಗಳು ನರೇಂದ್ರ ಮೋದಿಯವರ ಅಭಿಮಾನಿಗಳು ಈ ದೇಶದ ಬಗ್ಗೆ ಇನ್ನಿಲ್ಲದ ಹಾಗೆ ಕಳಕಳಿ ಇಟ್ಕೊಂಡವರು ಆಶಿಸಿದ್ರು ನಿರೀಕ್ಷಿಸಿದ್ರು ಊಹಿಸಿದ್ರು ಅವರ ಇಡೀ ಲೆಕ್ಕಾಚಾರ ತಲೆ ಕೆಳಗಾದ ದಿನ ಯಾರು ಅಂದು ಸೋತು ಹೋಗಿದ್ದರು ಕೇವಲ ತೊಂಬತ್ತೊಂಬತ್ತು ಸೀಟುಗಳನ್ನು ಪಡೆದು ಐನೂರ ನಲ್ವತ್ ತೊಂಬತ್ತೊಂಬತ್ತು ಸೀಟುಗಳನ್ನು ಪಡೆದು ಮೂರನೇ ಪರ ಬಾರಿ ಪರಾಭವಗೊಂಡಿದ್ದರು ಅವರ ಅವರು ವಿಜಯ ದುಂದುಬಿಯನ್ನು ಮೊಳಗಿಸ್ತಾ ಇದ್ದರು ಮತ್ತೆ ಮತ್ತೆ ಅದನ್ನು ವಿಸ್ತರಿಸಿ ತಮಗೆ ಹೇಳಬೇಕಾಗಿಲ್ಲ ನಡೆದಂಥ ಗತೆ ತಮಗೆ ಗೊತ್ತಿದೆ ಇವತ್ತು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಂದರೆ ಕಾಲ ಹೇಗೆ ಎಲ್ಲವನ್ನೂ ಮರೆಸಿ ಗಾಯವನ್ನು ಮರೆಸಿ ಹೊಸ ಉತ್ಸಾಹಕ್ಕೆ ಹೊಸ ತಾರುಣ್ಯಕ್ಕೆ ಹೊಸ ವಸಂತಕ್ಕೆ ಹೊಸ ಪರ್ವಕ್ಕೆ ನಾಂದಿ ಹಾಡತ್ತೆ ಅನ್ನೋದಕ್ಕೆ ಈ ಸಂಚಿಕೆ ನರೇಂದ್ರ ಮೋದಿ ಕುಗ್ಗಿ ಹೋಗಿದ್ದಾರೆ ನರೇಂದ್ರ ಮೋದಿಯವರ ಎದೆ ಐವತ್ತಾರು ಇದ್ದದ್ದು ಮೂವತ್ತೈದಕ್ಕೆ ಬಂದಿದೆ ನರೇಂದ್ರ ಮೋದಿಯವ್ರನ್ನ ಮಾನಸಿಕವಾಗಿ ಹೊಡೆದು ಹಾಕಿದ್ದೇವೆ ನರೇಂದ್ರ ಮೋದಿ ಮನುಷ್ಯನಲ್ಲ ಅಲ್ಲ ಬಯಾಲಜಿಕಲ್ ವ್ಯಕ್ತಿ ಅಲ್ಲ ಈ ರೀತಿಯಾದಂಥ ತರಹೇವಾರಿಯಾದಂಥ ವಾಗ್ದಾಳಿಗಳು ಮೂರ್ತಿ ಭಂಜನ ಚಾರಿತ್ರ್ಯಹರಣ ಎಲ್ಲವೂ ನಡೆದು ಲೆಕ್ಕ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಜೂನ್ ನಾಲ್ಕರಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕು ತಿಂಗಳ ಅವಧಿಯಲ್ಲಿ ಯಾರು ಈ ರೀತಿಯಾಗಿ ಪ್ರಹಾರ ಮಾಡಿದ್ರು ಯಾರು ಒಬ್ಬ ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಜನವ ಜೂನ್ನಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ರು ಅವರೆಲ್ಲ ತಣ್ಣಗಾಗಿ ತಮಗೆ ತಾವೇ ಹೊಡೆದಾಡಿಕೊಳ್ಳುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಇನ್ನು ಕೆಲವೇ ಕೆಲವು ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ ಚುನಾವಣೆಯ ದಿನಾಂಕವನ್ನು ಘೋಷಿಸಲಿದೆ ಚುನಾವಣಾ ಆಯೋಗ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಅತ್ಯಂತ ಮಹತ್ತರವಾದಂಥ ಚುನಾವಣೆ ಈ ದೇಶದ ರಾಜಕೀಯದ ದಿಕ್ಕು ದೆಸೆ ಶಕೆ ಎಲ್ಲವನ್ನೂ ಬದಲಿಸಬಲ್ಲಂಥ ಮಾನಸಿಕವಾಗಿ ಭಾರತವನ್ನು ಇನ್ನಷ್ಟು ಸದೃಢಗೊಳಿಸಬಲ್ಲಂತ ಒಳ್ಳೆಯ ಫಲಿತಾಂಶ ಬಂದಾದರೆ ಕಾಲಘಟ್ಟ ಅದಾಗಲಿದೆ ತುಂಬ ಪ್ರಮುಖವಾದಂಥ ಚುನಾವಣೆ ಪ್ರತಿ ಚುನಾವಣೆಯೂ ಪ್ರಮುಖವೇ ಆದರೆ ಮಹಾರಾಷ್ಟ್ರದ್ದು ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ಏಕೆಂದರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಹಳಷ್ಟು ಹಳವಂಡಗಳು ಬಹಳಷ್ಟು ಅಯೋಮಯ ಸ್ಥಿತಿ ಬಹಳಷ್ಟು ವಿಪ್ಲವಗಳು ಕೇವಲ ಎರಡು ಮೂರು ವರ್ಷಗಳಲ್ಲಿ ಸಂಭವಿಸಿದ್ದು ಇಷ್ಟೊಂದು ರಾಜಕೀಯ ಸ್ಥಿತ್ಯಂತರಗಳನ್ನು ಬೇರೆ ಯಾವ ರಾಜ್ಯದಲ್ಲಿಯೂ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ ಗೋವಾ ಒಂದನ್ನು ಬಿಟ್ಟರೆ ಗೋವಾ ಕ ಪ್ರತಿ ಆರು ತಿಂಗಳಿಗೆ ವರ್ಷಕ್ಕೆ ಒಂದು ಸಲ ಮುಖ್ಯಮಂತ್ರಿ ಬದಲಾಗ್ತಾರೆ ಇದ್ದಕ್ಕಿದ್ದ ಹಾಗೆ ಯಾರೋ ಯಾರದೋ ಜೊತೆ ಸೇರಿಕೊಂಡು ಮೈತ್ರಿಕೂಟ ಮಾಡ್ಕೋತಾರೆ ಆ ರೀತಿಯಾದಂಥ ರಾಜ್ಯ ಇದ್ದದ್ದು ಅದು ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಆ ರೀತಿಯಾಗಿದ್ದು ಈಗ ಯಾಕೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಕಳೆದ ನಾಲ್ಕೈದು ದಿನಗಳಲ್ಲಿ ಯಾವ ಇಂಡಿ ಘಟಬಂಧನ್ ಅನ್ನೋದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಉದಯಿಸಿತ್ತೋ ಅದರ ಉದ್ದೇಶದ್ದು ಒಂದೇ ಒಂದು ನರೇಂದ್ರ ಮೋದಿ ಅವ್ರನ್ನ ಅಧಿಕಾರದಿಂದ ಕೆಳಗಿಡಿಸ್ಬೇಕು ತನ್ನ ಮೂಲಕ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಾರದ ಹಾಗೆ ನೋಡ್ಕೋಬೇಕು ಯಾಕೆ ಎನ್ನುವುದಕ್ಕೆ ಸರಿಯಾದಂಥ ಕಾರಣಗಳಿಲ್ಲ ನಿಷ್ಕಾರಣವಾದಂಥ ಸೇಡಿನ ದ್ವೇಷದ ರಾಜಕಾರಣದ ಪರಮಾವಧಿ ಮತ್ತೆ ಅದರ ಬಗ್ಗೆ ಚರ್ಚೆ ಬೇಡ ಯಾಕೆ ಹಾಗಾಯಿತು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನೂರಾರು ಸಂಚಿಕೆಗಳಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ ಈಗ ವಾಸ್ತವಕ್ಕೆ ಬರೋಣ ಮಹಾರಾಷ್ಟ್ರಕ್ಕೆ ಬರೋಣ ಈಗಿರುವಂಥ ವಿಪಕ್ಷಗಳ ಸ್ಥಿತಿಗತಿಯನ್ನು ನೋಡೋಣ ಅವರ ಮಾನಸಿಕ ಸ್ಥಿತಿಯನ್ನು ನೋಡೋಣ ಚುನಾವಣೆ ಎನ್ನುವುದು ಗಣಿತ ಲೆಕ್ಕಾಚಾರ ಅಂತ ಬಹಳಷ್ಟು ಜನ ಪರಿಭವಿಸಿದ್ದಾರೆ ಸಂಖ್ಯೆಯ ಆಧಾರದ ಮೇಲೆ ಚುನಾವಣೆ ನಿರ್ಧಾರ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಆದರೆ ಮೈತ್ರಿಕೂಟ ಅನ್ನೋದಿದೆಯಲ್ಲ ಎರಡು ಪಕ್ಷಗಳು ಒಗ್ಗಟ್ಟಾಗಿ ಚುನಾವಣೆ ಸೆಣಸೋದು ಅನ್ನೋದಿದೆಯಲ್ಲ ಅದು ಕೇವಲ ಗಣಿತ ಆಗೋದಿಲ್ಲ ಅಲ್ಲಿ ಕೆಮಿಸ್ಟ್ರಿ ಕೆಲಸ ಮಾಡುತ್ತೆ ನಮ್ಮ ಅವರ ಮನಸ್ಥಿತಿ ನಾವು ಅವರ ಜೊತೆ ಹೊಂದಿಕೊಳ್ಳುವುದು ನಮಗೆ ಅವರು ಸ್ಪಂದಿಸುವುದು ತನ್ಮೂಲಕ ಒಟ್ಟಾಗಿ ಹೋರಾಟವನ್ನು ಮಾಡುವುದು ತನ್ಮೂಲಕ ವಿಜಯದೊಂದ್ಬಿಯನ್ನು ಮೊಳಗಿಸೋದು ಇವೆಲ್ಲವೂ ಕೂಡ ಕೆಮಿಸ್ಟ್ರಿ ಆಗಿರುತ್ತೆ ವಿನಾ ಮ್ಯಾಥಮೆಟಿಕ್ಸ್ ಅಲ್ಲ ಮ್ಯಾಥಮೆಟಿಕ್ಸ್ ಕೇವಲ ಸಂಖ್ಯೆ ಸಂಖ್ಯೆ ಕೇವಲ ಚುನಾವಣೆಯ ಫಲಿತಾಂಶದ ಲೆಕ್ಕಾಚಾರಕ್ಕೆ ಬಂದದ್ದು ನೋಡಿ ಈ ಗಣಿತ ಅಂದ ತಕ್ಷಣ ಲೆಕ್ಕಾಚಾರ ಅಂದ ತಕ್ಷಣ ಹೇಗಿರುತ್ತೆ ಅಂತಂದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಸೋಲತ್ತೋ ಅದು ಪರ್ಸೆಂಟೇಜ್ ಆಫ್ ಓಟ್ಸ್ ಬಗ್ಗೆ ಮಾತಾಡುತ್ತೆ ನಮ್ಮ ವೋಟ್ ಶೇರ್ ತುಂಬ ಜಾಸ್ತಿ ಇತ್ತು ಆದರೆ ಸಂಖ್ಯೆ ಕಡಿಮೆ ಆಗಿದೆ ನಾವು ಭಾರತೀಯ ಜನತಾ ಪಾರ್ಟಿಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ವಿ ಸ ಶೇಕಡಾವಾರು ಆದರೂ ನಮಗೆ ಕ್ಷೇತ್ರವಾರು ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ನಾವು ಬಿದ್ದಿದ್ದೇವೆ ಸೋತಿದ್ದೇವೆ ಆದರೆ ಮೀಸೆ ಮಣ್ಣಾಗಿಲ್ಲ ಎನ್ನುವಂಥ ಧೋರಣೆ ಇದು ಬಹಳ ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರಿಂದ ನಡ್ಕೊಂಡು ಪರಿಪಾಠ ಅದಕ್ಕಿಂತ ಮುಂಚೆ ಕೂಡ ಯಾವಾಗ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗಿರಬಹುದು ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಕೆಲವೊಂದು ರಾಜ್ಯಗಳಲ್ಲಿ ಅಧಿಕಾರ ಬಂದಂಥ ಸಂದರ್ಭದ ಅವಾಗೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದದ್ದು ಸಂಖ್ಯೆಯ ದೃಷ್ಟಿಯಿಂದ ಅಲ್ಲ ಶೇಕಡಾವಾರು ಮತಗಳಿಂದ ನೋಡಿ ಹಾಗೆ ಶೇಕಡಾವಾರು ಮತ ಮತದ ಲೆಕ್ಕಾಚಾರ ಮಾಡೋದೇ ಆದರೆ ಜಮ್ಮು ಕಾಶ್ಮೀರದ ಚುನಾವಣೆಯನ್ನು ನೀವು ನೋಡಿದ್ದೇ ಆದರೆ ಜಮ್ಮುವಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಮತಗಳನ್ನು ಹಿಂದೂಗಳು ಹಾಕಿರೋದರಿಂದಾಗಿ ಒಟ್ಟು ಮತಗಳನ್ನು ಶೇಕಡಾವಾರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಯ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಏನಿದೆ ಈಗ ಅಧಿಕಾರವನ್ನು ಹಿಡಿತಾ ಇರುವಂಥ ಉಮರ್ ಅಬ್ದುಲ್ಲಾ ಅವ್ರದ್ದು ಅದಕ್ಕಿಂತ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ವೋಟ್ ಶೇರ್ ಬಂದಿದೆ ಸಂಖ್ಯಾ ದೃಷ್ಟಿಯಿಂದ ಕಡಿಮೆ ಆದರೆ ಓಟ್ ಶೇರ್ ಭಾರತೀಯ ಜನತಾ ಪಾರ್ಟಿಗೆ ಜಾಸ್ತಿ ಬಂದಿದೆ ಆದರೆ ಭಾರತದ ಚುನಾವಣೆಯಲ್ಲಿ ನಾವು ಲೆಕ್ಕ ಹಾಕೋದು ಸೀಟುಗಳ ಸಂಖ್ಯೆಯನ್ನು ಶೇಕಡಾವಾರು ಮತ ಅಲ್ಲ ಆದರೆ ಕಾಂಗ್ರೆಸ್ ಇದನ್ನೇ ಒಪ್ಕೊಳ್ಳೋದಿಲ್ಲ ಕಾಂಗ್ರೆಸ್ಸು ಯಾವಾಗ ಯಾವಾಗ ಸೋಲತ್ತೋ ಆವಾಗ ನಮ್ಮ ಶೇಕಡಾವಾರು ಮತ ಜಾಸ್ತಿ ಬಂದಿದೆ ಮತದಾರ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಸೀಟುಗಳು ನರೇಂದ್ರ ಮೋದಿಯವರು ಜಾಸ್ತಿ ಬಂದಿದೆ ನರೇಂದ್ರ ಮೋದಿಯವರಿಗೆ ಮೂವತ್ತಾರು ಪರ್ಸೆಂಟ್ಗಿಂತ ಜಾಸ್ತಿ ಜನರ ಶೇಕಡಾವಾರು ಮತ ಬಂದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವರೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲಿ ಬಿಹಾರದಲ್ಲಿ ಪಾಟ್ನಾದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಒಗ್ಗಟ್ಟಾಗಿರೋದು ಇಂಡಿ ಅಲಯನ್ಸ್ ಅಂತ ಆಮೇಲೆ ರಾಹುಲ್ ಗಾಂಧಿ ಅದಕ್ಕೆ ತೊಟ್ಲು ತೂಗಿ ನಾಮಕರಣ ಮಾಡಿದರು ಅದು ಇಂಡಿಯಾ ಅಂತ ಅವ್ರು ಹೇಳಿದರು ಇಂಡಿ ಅಲಯನ್ಸ್ ಅಂತ ಕೆಲವ್ರು ಹೇಳಿದರು ಘಮಂಡಿ ಅಲಯನ್ಸ್ ಅಂತ ನರೇಂದ್ರ ಮೋದಿ ಹೇಳಿದರು ಮುಂದೆ ಅದು ಯಾವ ರೀತಿಯಾದಂಥ ಚುನಾವಣೆ ಮೇಲೆ ಪರಿಣಾಮ ಬೀರ್ತು ಅಂತ ನಿಮ್ಗೆ ಗೊತ್ತಿದೆ ನೋಡಿ ಈ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದ್ದಾವೆ ಇಪ್ಪತ್ತೊಂಬತ್ತು ಅದರಲ್ಲಿ ಒಂದನ್ನು ಕೇಂದ್ರಾಡಳಿತ ಮಾಡಲಾಯಿತು ಜಮ್ಮು ಕಾಶ್ಮೀರನ್ನ ಅದು ಬಿಟ್ಟರೆ ಇಪ್ಪತ್ತೆಂಟು ರಾಜ್ಯಗಳು ಆಮೇಲೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಈ ಇಂಡಿ ಅಲಯನ್ಸ್ ಅನ್ನೋದಿದೆಯಲ್ಲ ಎಷ್ಟು ರಾಜ್ಯಗಳಲ್ಲಿ ಇವರು ಮೈತ್ರಿ ಇತ್ತು ಅಂತ ನೀವು ಒಂದ್ಸಲ ಗಮನಿಸಿ ನೋಡಬೇಕು ಕೇವಲ ಮತ್ತು ಕೇವಲ ಆರೇ ಆರು ರಾಜ್ಯಗಳಲ್ಲಿ ಇಂಡಿ ಅಲಯನ್ಸ್ ಮೈತ್ರಿಕೂಟ ಚುನಾವಣೆಯಲ್ಲಿ ಹೋರಾಟವನ್ನು ಮಾಡಿದ್ದು ಉದಾಹರಣೆಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅವರ ಅಲಯನ್ಸ್ ಇತ್ತು ಅದೇ ರೀತಿ ಬಿಹಾರದಲ್ಲಿ ಮಾಡಿದ್ದು ಆರ್ ಜೆ ಡಿ ಜೊತೆ ಅಲಯನ್ಸು ಆ ರೀತಿ ಆಯ್ಕೆ ಮಾಡಿದ ಅದು ಬಿಟ್ಟರೆ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶ ಅಲ್ಲಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿದ್ದು ಹೀಗೆ ಕೆಲವೇ ಕೆಲವು ಆರು ರಾಜ್ಯಗಳಲ್ಲಿ ಮಾತ್ರ ಅಲಯನ್ಸ್ ಇರ್ತೇವೆ ನಾ ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ವಿರುದ್ಧವಾಗಿ ಒಗ್ಗಟ್ಟಾಗಿ ಒಬ್ಬರೇ ಒಬ್ಬ ಕ್ಯಾಂಡಿಡೇಟ್ ಹಾಕಿ ನಾವು ಹೋರಾಟ ಮಾಡ್ತೀವಿ ಅಂತ ಯಾವ ಇಂಡಿಯಾ ಅಲಯನ್ಸ್ ಹೇಳಿತ್ತು ಅದು ಅವತ್ತಿನ ದಿವಸವೇ ವಿಫಲ ಆಗಿ ಹೋಯಿತು ಅವರ ಉದ್ದೇಶ ಇದ್ದದ್ದು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಇರ್ತಾರೆ ಅವರು ಎದುರಿಗೆ ಇಷ್ಟೂ ಇಪ್ಪತ್ತೆಂಟು ಪಕ್ಷಗಳು ಸೇರಿ ಒಬ್ಬನೇ ಒಬ್ಬ ಅಭ್ಯರ್ಥಿಯನ್ನು ಹಾಕಬೇಕು ಅದು ಅವರ ಗುರಿಯಾಗಿತ್ತು ಆದರೆ ಅದು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಅವರು ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ದಿಲ್ಲಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ಹೀಗೆ ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಇದು ಸಾಧ್ಯವಾಯ್ತೇವಿನ ವಿನ ಎಲ್ಲಿಯೂ ಆಗಲಿಲ್ಲ ಮತ್ತು ನರೇಂದ್ರ ಮೋದಿ ನಿರೀಕ್ಷೆಯ ಹಾಗೆ ಬರಬೇಕಂತ ಸೀಟ್ ಬರಲಿಲ್ಲ ಆದರೆ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು ನರೇಂದ್ರ ಮೋದಿ ಆದರೆ ರಾಹುಲ್ ಗಾಂಧಿ ತಾನು ಗೆಲುವಿನ ಸಂಭ್ರಮದಲ್ಲಿ ಹೇಗೆ ಭ್ರಮಿಸಿಕೊಂಡು ಬಿಟ್ಟಿದ್ರು ಅಂದರೆ ಭ್ರಮಣೆಗೊಂಡಿದ್ದರು ಅಂದರೆ ಇನ್ನು ಮುಂದೆ ತನ್ನ ದೇಶಕ್ಕೆ ಶುರುವಾಗಿದೆ ಇನ್ನೇನಿದ್ರು ಗಾಂಧಿ ಪರ್ವ ನಕಲಿ ಗಾಂಧಿ ಪರ್ವ ಇನ್ನೇನಿದ್ರು ಕಾಂಗ್ರೆಸ್ ಪರ್ವ ಅಂತ ಪರಿಭಾವಿಸಿದರು ಹರಿಯಾಣದ ಚುನಾವಣೆಯ ಸಂದರ್ಭದಲ್ಲಿ ಅದು ನುಚ್ಚು ನೂರಾಗಿ ಹೋಯಿತು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಚಡೋಣಿ ಅನ್ನುವಂಥ ಒಬ್ಬ ರೈತ ನಾಯಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಈತ ಚುನಾವಣೆಯಲ್ಲಿ ನಿಂತು ಅಂತ ವ್ಯಕ್ತಿ ಈತನು ಅಷ್ಟೇ ಕಳೆದ ಬಾರಿ ಟಿಕಾಯತ್ ಕೂಡ ನಿಂತು ತನ್ನ ತವರು ಕ್ಷೇತ್ರದಲ್ಲಿ ಸೋತೋಗಿದ್ದೆ ಎರಡು ಸಲ ಇವ್ರಿಗೆ ಠೇವಣಿ ಕೂಡ ಪಡಿಲಿಕ್ಕೆ ಅರ್ಹರಾಗಲಾರದಂಥ ರೈತ ನಾಯಕರು ಈತ ಹೇಳ್ತಾರೆ ಕಾಂಗ್ರೆಸ್ಗೆ ಗೆಲ್ಲಲಿಕ್ಕೆ ಸರಿಯಾದಂಥ ಸಮತಟ್ಟಾದಂಥ ಮೈದಾನವನ್ನು ಸಿದ್ಧ ಮಾಡಿಕೊಟ್ಟಿದ್ವಿ ನಾವು ಹರಿಯಾಣದಲ್ಲಿ ಆದರೆ ಕಾಂಗ್ರೆಸ್ಸು ಅದನ್ನು ಸಫಲಗೊಳಿಸುವಲ್ಲಿ ಯಶಸ್ವಿ ಆಗಲಿಲ್ಲ ಫೇಲ್ ಆಯಿತು ಅವರಿಗೆಲ್ಲವನ್ನೂ ರೆಡಿ ಮಾಡಿಕೊಟ್ಟಿದ್ವಿ ಯಾವ ಏನು ರೆಡಿ ಮಾಡಿಕೊಟ್ಟಿದ್ರು ಏನು ರೆಡಿ ಮಾಡಿಕೊಟ್ಟಿದ್ರು ಅಂದರೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ರೈತ ವಿರೋಧಿಗಳು ಎನ್ನುವಂಥ ಕಳಂಕವನ್ನು ಹಣೆಪಟ್ಟಿಯನ್ನು ಇವರು ಹಾಕಿದರು ದಿಲ್ಲಿಯ ಬಾರ್ಡರ್ನಲ್ಲಿ ರಸ್ತೆಯನ್ನೇ ಬಂದ್ ಮಾಡಿ ಕಳೆದ ಫೆಬ್ರವರಿಯಿಂದ ಇಲ್ಲಿಯವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಿಂದ ನಿರಂತರವಾಗಿ ಇಲ್ಲಿಯವರೆಗೂ ಡೇರೆ ಹಾಕ್ಕೊಂಡು ಯಾರೂ ಓಡಾಡಲಾರ್ದ ಹಾಗೆ ತ್ರಾಸು ಕೊಟ್ಕೊಂಡು ದಾಂಧಲೆ ಮಾಡ್ಕೊಂಡು ಕೂತಿದ್ದರು ಅಷ್ಟೇ ಅಲ್ಲ ಈ ಬಾರಿಯ ಚುನಾವಣೆಯಲ್ಲಿ ರೈತ ವಿರೋಧಿ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಲಿಕ್ಕೆ ಹರಿಯಾಣದಲ್ಲಿ ಜಾಟ್ಗಳನ್ನು ಧ್ರುವೀಕರಿಸಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಇದೇ ಟಿಕಾಯತ್ತು ಇದೇ ಚಡೂಣಿ ಆತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಸಮತಟ್ಟಾಗಿ ತಯಾರು ಮಾಡಿಕೊಟ್ಟಂಥ ಜಮೀನಿನಲ್ಲಿ ಬೆಳೆಯನ್ನು ಬೆಳೆಯುವುದರಲ್ಲಿ ರಾಹುಲ್ ಗಾಂಧಿ ವಿಫಲರಾಗಿದ್ದಾರೆ ಅಂತ ಯಾವ ಮಟ್ಟಿಗೆ ಇವರು ಭ್ರಮೆಯಲ್ಲಿದ್ದರು ಅಂದರೆ ಯೋಗೇಂದ್ರ ಯಾದವ್ ಅಲಿಯಾಸ್ ಸಲೀಂ ಯಾದವ್ ಒಂದು ಮಾತು ಹೇಳಿದರು ಹರಿಯಾಣದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾನು ಮೂರು ಮುನ್ಸೂಚನೆಗಳನ್ನು ನೀಡ್ತಾ ಇದ್ದೇನೆ ಒಬ್ಬ ಸೆಫಾಲಜಿಸ್ಟ್ ನಾನು ಒಬ್ಬ ವಿಶ್ಲೇಷಕ ಲೆಕ್ಕಾಚಾರ ಹಾಕುವನು ನಂದು ಮೂರು ಪ್ರೆಡಿಕ್ಷನ್ಸ್ ಇದೆ ಏನು ಪ್ರೆಡಿಕ್ಷನ್ ಪ್ರೆಡಿಕ್ಷನ್ ನಂಬರ್ ಒನ್ ಹರಿಯಾಣದಲ್ಲಿ ಕಾಂಗ್ರೆಸ್ ಗಾಳಿ ಇದೆ ಮೊದಲೇದು ಪ್ರೆಡಿಕ್ಷನ್ ಪ್ರೆಡಿಕ್ಷನ್ ನಂಬರ್ ಟು ಪ್ರೆಡಿಕ್ಷನ್ ನಂಬರ್ ಟು ಮುನ್ಸೂಚನೆ ಎರಡನೇದು ಏನಪ್ಪ ಅಂತಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ಬಿರುಗಾಳಿ ಇದೆ ಪ್ರವಾಹ ಇದೆ ಮೂರನೆಯ ಮುನ್ಸೂಚನೆಯನ್ನು ಮೂರನೆಯ ಮುನ್ಸೂಚನೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸುನಾಮಿಯ ರೀತಿ ಹಾರಲಿದೆ ಹರಿಯಲಿದೆ ಅಂದರೆ ದಿಕ್ಕೆಟ್ಟು ಹೋಗಬೇಕು ಭಾರತೀಯ ಜನತಾ ಪಾರ್ಟಿ ತರಗೆಲೆಯ ಹಾಗೆ ಹೋಗಬೇಕು ಆ ರೀತಿಯಾದಂಥ ಒಂದು ಅಲೆ ಸೃಷ್ಟಿಯಾಗಲಿದೆ ಅಂತ ಸೂಚನೆಯನ್ನು ಕೊಟ್ಟಿದ್ದ ಸಲೀಂ ಯಾದವ್ ಅಲಿಯಾಸ್ ಉರುಫ್ ಯೋಗೇಂದ್ರ ಯಾದವ್ ಯಾವಾಗ ರಾಹುಲ್ ಗಾಂಧಿ ಸೋತು ಹೋಗ್ತಾರೋ ಸೋತು ಹೋದ ತಕ್ಷಣ ಮಾರನೇ ದಿವಸದಿಂದ ನಾಪತ್ತೆಯಾಗಿಬಿಡ್ತಾರೆ ರಾಹುಲ್ ಗಾಂಧಿ ಫೇಸ್ ಮಾಡೋದಿಲ್ಲ ನೋಡಿ ಅದೇ ನರೇಂದ್ರ ಮೋದಿ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ಬಂದ ದಿವಸ ಸಂಜೆಯೇ ಪಕ್ಷದ ಕಚೇರಿಯಲ್ಲಿ ಜೈ ಜಗನ್ನಾಥ್ ಅಂಥೇಳಿ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವನ್ನು ಮಾಡ್ತಾರೆ ಮುಂದೆ ಮಾರನೇ ದಿವಸ ನವೀನ ಸಂಸತ್ ನೂತನ ಸಂಸತ್ ಸದಸ್ಯರ ಸಭೆಯನ್ನು ಮಾಡ್ತಾರೆ ಯಾವ ರೀತಿ ಅವರ ಹುರುಪಿರುತ್ತೆ ಎಷ್ಟು ಇರುತ್ತೆ ಅಂತಂದರೆ ಆತ್ಮವಿಶ್ವಾಸದಿಂದ ಇನ್ನು ಆತ್ಮವಿಶ್ವಾಸವೇ ಮೈದಳೆದಿದೆ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ತಮ್ಮನ್ನು ತಾವು ತೋರ್ಪಡಿಸ್ಕೊಳ್ತಾರೆ ಒಬ್ಬ ನಾಯಕನಿಗೆ ಇರಬೇಕಂತ ಭಾಳ ದೊಡ್ಡ ಗುಣ ಆದರೆ ರಾಹುಲ್ ಗಾಂಧಿ ಇತ್ತೀಚಿನ ಒಂದು ಹರಿಯಾಣದ ಚುನಾವಣೆಯ ಏಟಿಗೆ ಯಾವ ರೀತಿ ತರಗೆಲೆ ಹಾಗೆ ಹಾರಿ ಹೋಗ್ಬಿಟ್ರು ಅಂದರೆ ಯಾವ ವ್ಯಕ್ತಿಗೆ ಅಹಂಕಾರ ಅತಿಯಾಗಿ ಮೈದೆಳೆದಿರ್ತದೋ ಯಾವ ವ್ಯಕ್ತಿ ಭ್ರಮಿತನಾಗಿರ್ತಾನೋ ಯಾವ ವ್ಯಕ್ತಿ ವಾಸ್ತವದಿಂದ ಹೊರಗಡೆ ಇರ್ತಾನೋ ಆತ ಒಂದು ಸೋಲನ್ನು ಅನುಭವಿಸುವುದರಲ್ಲಿ ಮತ್ತು ಆ ಸೋಲನ್ನು ಸ್ವೀಕರಿಸುವುದರಲ್ಲಿ ವಿಫಲನಾಗಿ ಬಿಡ್ತಾನೆ ಕೇವಲ ಆತ ವಿಫಲನಾಗಿಲ್ಲ ಈಗ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಹರೀಶ್ ಬಿಂಬಾನಿ ಹೇಳಿದ ಮಾತನ್ನು ಹೇಳಿದೆ ಅದೇ ಸಮಯ ಅಂಥೇಳಿ ಸಮಯ ಕಥೆಯನ್ನು ಹೇಳ್ತಾ ಹೋಗುತ್ತೆ ಮಹಾಭಾರತ ಈಗ ಸಮಯ ಕಥೆಯನ್ನು ಹೇಳ್ತಾ ಇದೆ ಯಾವ ಸಮಯದಲ್ಲಿ ಎಲ್ಲ ವಿಪಕ್ಷಗಳು ಕಾಂಗ್ರೆಸ್ ಜೊತೆ ನಿಂತು ನರೇಂದ್ರ ಮೋದಿಯನ್ನು ಇಳಿಸಬೇಕು ಅಂತ ನರೇಂದ್ರ ಮೋದಿ ವಿರುದ್ಧ ನಿರಂತರವಾಗಿ ಸೈಡಿನ ರಾಜಕಾರಣವನ್ನು ಮಾಡಿದರು ಬೆಳಗ್ಗೆ ಎದ್ರ ಮೂರ್ತಿ ಭಂಜನ ಮಾಡ್ತಾಯಿದ್ರು ಅವರೆಲ್ಲ ಇವತ್ತು ಟೀಕಿಸ್ತಾ ಇರೋದು ಯಾರನ್ನ ನರೇಂದ್ರ ಮೋದಿಯವ್ರನ್ನಲ್ಲ ರಾಹುಲ್ ಗಾಂಧಿಯವ್ರನ್ನ ಮೊದಲು ಶುರು ಯಾರು ಸಂಜಯ್ ರಾವತ್ ಅದಾದ ಮೇಲೆ ಯಾರು ಉದ್ಧವ್ ಠಾಕ್ರೆ ಅದಾದ ಮೇಲೆ ಯಾರು ಮಮತಾ ಬೇಗಮ್ ಅದಾದ ಮೇಲೆ ಯಾರು ಶರದ್ ಪವಾರ್ ಇವತ್ತು ಮೈತ್ರಿ ಪಕ್ಷದ ಇಂಡಿ ಅಲಯನ್ಸ್ನ ಪ್ರತಿಯೊಬ್ಬ ಸದಸ್ಯ ರಾಹುಲ್ ಗಾಂಧಿಯ ಮೇಲೆ ಇನ್ನಿಲ್ಲದ ಹಾಗೆ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಬಾರಿಯ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಹೇಗೆ ಹದ ಹಾಕಬೇಕು ಈ ಮನುಷ್ಯನಿಗೆ ಅಂತ ಕಾದು ಕೂತಿದ್ದಾರೆ ಇದು ರಾಜಕೀಯ ಸಮಯ ಅಲ್ವಾ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ